ಟಾಪ್ ತ್ರೀ ಸಿನಿ ಸುದ್ದಿಗಳು. ಒಂದು, ಶ್ರೇಯಾ ಲಾಕ್ಡೌನ್ ಟೈಮ್ನಲ್ಲಿ ಮಾಡಿದ್ದೇನು. ಕರೋನಾದಿಂದ ಕಂಗಾಲಾಗಿರೋ ಪ್ರಪಂಚವೇ ಒಮ್ಮೆ ಸ್ತಬ್ಧವಾಗಿತ್ತು. ದೇಶ ವಿದೇಶದಾದ್ಯಂತ ಲಾಕ್ಡೌನ್ ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಮಂದಿ ಮನೆಯೊಳಗೆ ಅದೇನೇನೋ ಮಾಡಿದ್ರೋ ಗೊತ್ತಿಲ್ಲ. ಆದರೆ ನಟಿ ಶ್ರೇಯಾ ಮಾತ್ರ ಮನೆಯೊಳಗೆ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಅದು ಪ್ರಸ್ತುತ ಹೇಗಿದೆ ಅಂತ ಶ್ರೇಯಾ ಅವರೇ ತೋರಿಸ್ತಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಹಾಯ್, ಸೋ ಐ ಫಾಲ್ ಇನ್ ಲವ್ ವಿತ್ ಪ್ಲಾಂಟ್ಸ್. ಸೋ ಐ ಹ್ಯಾವ್ ದೆಮ್ ಆಲ್ ಓವರ್ ಮೈ ಹೌಸ್. ಅಂಡ್ ಮಮ್ ಲವ್ಸ್ ದೆಮ್. ದ ಫಸ್ಟ್ ಟೈಮ್ ಐ ರಿಯಲೈಸ್ ವೈ ಶಿ ಡಸ್. ದೇ ಆರ್ ಬ್ಯೂಟಿಫುಲ್. ಐ ಹೋಪ್ ದೇ ಲಿವ್, ಐ ಹೋಪ್ ದೇ ಗ್ರೋ. ದೆನ್ ಐ ಹ್ಯಾವ್ ದಿಸ್ ಲಿಟಲ್ ಗಾರ್ಡನ್ ಹಿಯರ್. ಇಟ್ಸ್ ಸೋ ಬ್ಯೂಟಿಫುಲ್. Right? And then I have this guy, Jasmine. So he's this guy. It's so cute. I hope they all live, and I hope I don't make any mistakes with watering them. You guys have any suggestions about how much I should water and do water all, please let me know. I read a lot about them right now. ಎರಡು, ನಾಯಿಗೆ ಲಿಪ್ ಕಿಸ್ ಕೊಟ್ಟ ಕೃತಿಕರ ಬಂದ. ಅಬ್ಬಬ್ಬಬ್ಬಬ್ಬಾ, ಈ ಕಣ್ಣಲ್ಲಿ ಇನ್ನೇನೇನು ನೋಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದಿಷ್ಟು ಮಂದಿ ಪ್ರಾಣಿಗಳ ಜೊತೆಗೆ ಆತ್ಮೀಯರಾಗಿರ್ತಾರೆ, ಎತ್ತಿ ಮುದ್ದಾಡ್ತಾರೆ ಕೂಡ. ಅದೇ ರೀತಿ ನಟಿ ಕೃತಿ ಕರಬಂದ ಕೂಡ ನಾಯಿಯಲ್ಲಿ ಕಿಸ್ ಮಾಡಲು ಹೇಳ್ತಾರೆ. ಅದು ಹಾಗೆಯೇ ಕೃತಿಯ ತುಟಿಗೆ ಮುತ್ತಿಡುತ್ತೆ. ಇದಷ್ಟೇ ಅಲ್ಲ, ಹೀಗೆ ನಾಯಿಗೆ ಮುತ್ತಿಕ್ಕುವ ಒಂದಿಷ್ಟು ಫೋಟೋಗಳನ್ನು ಕೃತಿ ತೆಗೆದುಕೊಂಡಿದ್ದಾರೆ. ಹಾಗೆ ತಮ್ಮ ಹೆಚ್ಚಿನ ಫೋಟೋಗಳಲ್ಲಿ ನಾಯಿ ಕೂಡ ಪೋಸ್ ಕೊಟ್ಟಿದೆ. ಮೂರು, ಕನ್ನಡಿಗರ ಚಿತ್ರ ಹಿಂದಿಯಲ್ಲೂ ರಿಲೀಸ್. ಸವ್ಯಸಾಚಿ ಕ್ರಿಯೇಷನ್ಸ್ ರವರ ದ್ವಿತೀಯ ಕಾಣಿಕೆ ಕಪೋಕಲ್ಪಿತ ಬಿಡುಗಡೆಗೆ ತಯಾರಾಗಿ ನಿಂತಿದೆ. ಕೇವಲ 5 ದಿನಗಳಲ್ಲಿ ಚಿತ್ರೀಕರಣ ಮುಕ್ತಾಯಗೊಂಡಿದೆ. ಒಂದೇ ಲೊಕೇಶನ್ನಲ್ಲಿ 90% ಚಿತ್ರೀಕರಣ ಮಾಡಲಾಗಿದೆ. ಸುಮಿತ್ರಗೌಡ, ಪ್ರೀತಂ ಹೊರನಾಡು, ರಾಜೇಶ್ ಕಣ್ಣೂರು, ಮಜಭಾರತ ಖ್ಯಾತಿಯ ಶಿವರಾಜ್ ಕರ್ಕೇರ ಸೇರಿದಂತೆ ಒಂದಿಷ್ಟು ಹೊಸ ಕಲಾವಿದರು ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಕನ್ನಡ ಮತ್ತು ಹಿಂದಿಯಲ್ಲಿ ನಿರ್ಮಾಣಗೊಂಡಿರುವ ಈ ಚಿತ್ರ ಇದೇ ಡಿಸೆಂಬರ್ ತಿಂಗಳಲ್ಲಿ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ. ಆ ಬಳಿಕ ಚಿತ್ರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದು ಫೆಬ್ರವರಿಯ ಬಳಿಕ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.